ಮಂಡ್ಯ ಲೋಕಸಭಾ ಚುನಾವಣಾ ಕಣ ರಂಗೇರ್ತಾ ಇದೆ. ಇವತ್ತು ಕಾರ್ಯಕರ್ತರ ಜೊತೆ ಸ್ಟಾರ್ ಚಂದ್ರು ಕೂಡ ಪ್ರಚಾರವನ್ನು ಕೂಡ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಸ್ಟಾರ್ ಚಂದ್ರು ಅವರೇ ಇದ್ದಾರೆ, ಅವನ್ನೇ ಕೂಡ ನಾನು ಮಾತಾಡ್ತೀನಿ. ಇವತ್ತು ಸರ್ ಇವತ್ತು ಪ್ರಚಾರ ಮಾಡಿದ್ದಾರೆ, ಕಾರ್ಯಕರ್ತರ ಜೊತೆ ಸಭೆಯನ್ನು ಕೂಡ ಮಾಡಿದ್ದಾರೆ. ಕಾರ್ಯಕರ್ತರಿಗೆ ಏನು ಸಂದೇಶವನ್ನು ರವಾನೆ ಮಾಡಿದ್ರು ಅಂತ? ಎಲ್ಲ ನಮ್ಮ ಜಿಲ್ಲೆ ನಾಯಕರು, ನಮ್ಮ ರಾಷ್ಟ್ರ ನಾಯಕರು, ರಾಜ್ಯ ನಾಯಕರು ಎಲ್ಲ ಸೇರಿ ಒಗ್ಗಟ್ಟಾಗಿ ಒಮ್ಮತದಿಂದ ಒಂದನ್ನು ಅಭ್ಯರ್ಥಿಯಾಗಿ ಮಾಡಿದ್ದಾರೆ. ಎಲ್ಲ ನೀವೇ ನೋಡ್ತಾ ಇದ್ದೀರಿ, ಎಲ್ಲರೂ ಒಟ್ಟಾಗಿ ಸೇರಿ ನಿಮ್ಗೆ ಗೆಲ್ಲಿಸ್ತೀವಿ ಅಂತ ಹೇಳಿ ಬಲವಾಗಿ ನಿಂತಿದ್ದಾರೆ. ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪರವಾದಂಥ ಅಲೆ ಇದೆಯಾ ಸರ್? ನೂರಕ್ಕೆ ನೂರು ಕಾಂಗ್ರೆಸ್ ಪರವಾಗಿ ಅಲೆ ಇದೆ, ನಿಮಗೆ ಮುಂದಿನ ದಿನಗಳು ಗೊತ್ತಾಯ್ತು. ಸರ್, ಕ್ಷೇತ್ರದಲ್ಲಿ BJP ಜೊತೆಗೆ JDS ಒಂದಾಗಿದ್ದಾರೆ, ಇದು ಇಲ್ಲೊಂದು ಕಡೆ ಸಫಲನ ಇಪ್ಪಲನ? ನನಗೆ ಅದ್ರ ಬಗ್ಗೆ ಬೇಡ, ನಮ್ಮ ಪಕ್ಷದ ಬಗ್ಗೆ, ನನ್ನ ನನ್ನ ನಿಲ್ಲಿಸಿದಾರೆ ನಮ್ಮ ನಾಯಕರುಗಳ ಬಗ್ಗೆ ಕೇಳಿ ಹೇಳ್ತೀನಿ. ಸರ್, ಇವತ್ತು ಕಾರ್ಯಕರ್ತರಿಗೆ ಏನು ಮನವಿ ಮಾಡಿದ್ದೀರಾ ಸರ್? ಸಭೆ ಮಾಡಿ ನನಗೆ ಸಹಾಯ ಮಾಡಿ, ಮುಂದಿನ ದಿನಗಳಲ್ಲಿ ನಿಮ್ಮ ಸೇವೆ ಮಾಡೋಕೆ ಒಂದು ಅವಕಾಶ ಮಾಡಿಕೊಡಿ. ಸೆಂಟ್ರಲಿಂದ ಏನೇನು ಅನುದಾನ ಬರ್ತದೆ ನಮ್ಮ ನಾಯಕರುಗಳ ಜೊತೆ ಸೇರಿ ನಾನು ಕೆಲಸ ಮಾಡ್ತೀನಿ, ನಿಮ್ಮ ಸೇವೆ ಮಾಡೋಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊತಿದ್ದೀನಿ. ಸ್ಟಾರ್ ಚಂದ್ರ ಅವರು ಕ್ಷೇತ್ರದಲ್ಲಿ ಪ್ರಚಾರ ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತ? ನಾನು ಅಲ್ಲೇ ಒಂದೂವರೆ ತಿಂಗಳಿಂದ ಚೆನ್ನಾಗಿ ಎಲ್ಲ ಕಡೆನೂ ಓಡಾಡಿ ಮಾಡ್ತಾಯಿದ್ದೀನಿ. ಎಲ್ಲ ನಾಯಕರುಗಳು ವಿಶ್ವಾಸ ತಗೊಂಡಿದ್ವಿ, ಎಲ್ಲರೂ ನನಗೆ ಬೆಂಬಲ ಕೊಟ್ಟಿದ್ದಾರೆ, ಅವ್ರ ಸಪೋರ್ಟ್ ಇದೆ, ನಾನು ಗೆಲ್ತೀನಿ. ಮಂಡ್ಯಕ್ಕೆ ಹೋಗ್ತಾ ಇದ್ವಿ, ಮತ್ತೆ ಇನ್ನೊಂದು ಜಾತ್ರೆ ಇದೆ, ಜಾತ್ರೆಗೆ ಹೋಗ್ತಾ ಇದ್ವಿ. ಸರ್, ಎಷ್ಟು ಮತಗಳ ಅಂತರದಿಂದ ಸ್ಟಾರ್ ಚಂದ್ರ ಅವರು ಗೆಲ್ತಾರೆ ಸರ್ ಈ ಲೋಕಸಭಾ ಚುನಾವಣೆ? ನಮ್ಮ ಮತ ಬಾಂಧವರು ಎಷ್ಟು ಹಾಕಿ ಗೆಲ್ಲಿಸ್ತಾರೆ ಮಿತಿ ಮೀರಿ ಅದು ಗೆಲ್ತೀವಿ. ಕಳೆದ 10 ವರ್ಷಗಳ ನಂತರ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಿಂತಿದ್ದೀರಾ, ಕಳೆದ ಬಾರಿ ಕೂಡ ಮೈತ್ರಿ ಆಗಿತ್ತು, ಈ ಬಾರಿ ಯಾವ ರೀತಿ ಇದೆ ಅಲೆ ಕಾಂಗ್ರೆಸ್ ಅಲೆ? ಕಾಂಗ್ರೆಸ್ ಅಲೆ ಚೆನ್ನಾಗಿದೆ, ಈ ಸತಿ ಬಹಳ ಚೆನ್ನಾಗಿದೆ. ಮುಂದಿನ ದಿನಗಳು ಗೊತ್ತಾಯ್ತು ನಮಗೆ, ನಮ್ಮ ಮತ ಬಾಂಧವರೆಲ್ಲರೂ ನಾವು ಹೋಗಿದ ಕಡೆ ನಿಮ್ಗೆ ಗೆಲ್ಲಿಸ್ತೀವಿ ಅಂತ ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದಾರೆ. ಗೆಲ್ತೀನಿ. ಸ್ಟಾರ್ ಚಂದ್ರ ಅವರು ನಾಮಿನೇಷನ್ ಯಾವಾಗ ಮಾಡ್ತಾರೆ ಅಂತ? 1ನೇ ತಾರೀಕು ಮಾಡ್ತಾ ಇದ್ದೀವಿ, 10 ಗಂಟೆಯಿಂದ 1 ಗಂಟೆ ಒಳಗೆ ನಾಮಿನೇಷನ್ ಫೈಲ್ ಮಾಡಿ. ಜನ ಕಾರ್ಯಕರ್ತರು ಬರುವಂಥ ಸಾಧ್ಯತೆ ಇದೆ? ಎಲ್ಲರಿಗೂ ಕೈ ಮುಗಿದು ಕೇಳ್ಕೊಂಡಿದ್ದೀನಿ, ನಿಮ್ಮ ಪರವಾಗಿ ಇವತ್ತು ಕೇಳ್ಕೊತೀನಿ, ಎಲ್ಲರೂ ಬಂದು ನನಗೆ ಸಪೋರ್ಟ್ ಮಾಡಿ ನಾನು ನಿಮ್ಮ ಸೇವೆ ಮಾಡೋಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ಕೇಳ್ತೀನಿ. ಮನೆ ಮನೆ ಪ್ರಚಾರ ಯಾವಾಗಿಂದ ಸ್ಟಾರ್ಟ್ ಆಗಿ ಮಾಡ್ತೀವಿ? ನಾವು 4ನೇ ತಾರೀಕು ಆದ್ಮೇಲೆ ಸ್ಟಾರ್ಟ್ ಮಾಡ್ತೀವಿ. ಇದಿಷ್ಟು ಸ್ಟಾರ್ ಚಂದ್ರ ಅವರ ಮಾತು. ಕ್ಯಾಮ್ರಾಮನ್ ಓಂ ಪ್ರಕಾಶ್ ಜೊತೆ ಕೃಷ್ಣ, PMTV.